ನಮಸ್ಕಾರ ವೆಲ್ಕಮ್ ಟು ಯೋಯ್ ಟಿವಿ ಕನ್ನಡ. ಜಿಲ್ಲೆಯಲ್ಲಿ ಬಾದಾಮಿ ಎಂಬ ಊರಿನ ಹೆಸರು ಕೇಳಿದ ತಕ್ಷಣ ನೆನಪಿಗೆ ಬರುವುದು ಅಲ್ಲಿಯ ಬನಶಂಕರಿ ದೇವಾಲಯ. ಭಾರತದಲ್ಲಿರುವ ಶಕ್ತಿ ಪೀಠಗಳಲ್ಲಿ ಬಾದಾಮಿ ಬನಶಂಕರಿ ದೇವಿಯ ಕ್ಷೇತ್ರವೂ ಕೂಡ ಒಂದಾಗಿದೆ. ಬನಶಂಕರಿ ಎಂದು ಕರೆಯಲು ಕಾರಣ ಕೂಡ ವಿಶೇಷವಾಗಿದೆ. ಬನ ಎಂದರೆ ಅರಣ್ಯ, ಸಿರಿ ಎಂದರೆ ಸಂಪತ್ತು ಎಂದರ್ಥ. ಚಾಳುಕ್ಯರ ಆಳ್ವಿಕೆಯ ಕಾಲದಲ್ಲಿ ಬಾದಾಮಿಯು ಅವರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಇವರು ಬನಶಂಕರಿ ದೇವಿಯನ್ನು ತಮ್ಮ ಆರಾಧ್ಯ ದೇವತೆ ಮತ್ತು ಕುಲದೇವಿಯಾಗಿ ಮಾಡಿಕೊಂಡಿದ್ದರು. ಅಂತಹ ಆದಿಶಕ್ತಿ ಏಕೆ ಬಾದಾಮಿ ನೆಲದಲ್ಲಿ ನೆಲೆ ನಿಂತಳು? ಇಲ್ಲಿ ಬರುವ ಭಕ್ತರಿಗೆ ತಾಯಿ ಯಾವ ತರಹ ಆಶೀರ್ವಾದ ಮಾಡ್ತಾಳೆ ಗೊತ್ತಾ? ಈ ಬನಶಂಕರಿ ತಾಯಿಯ ಮಹಾ ಮಹಿಮೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬನಶಂಕರಿ ಅಮ್ಮನವರ ದೇವಸ್ಥಾನವನ್ನು ವನಶಂಕರಿ ದೇವಸ್ಥಾನ ಎಂದು ಕೂಡ ಕರೆಯುತ್ತಾರೆ. ಇದು ಮಲಪ್ರಭಾ ನದಿಯ ದಡದಲ್ಲಿರುವ ಚೋಳಚಗುಡ್ಡ ಎಂಬ ಸಣ್ಣ ಹಳ್ಳಿಯಲ್ಲಿದೆ ಮತ್ತು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ವಿಶ್ವ ಪ್ರಸಿದ್ಧ ಬಾದಾಮಿ ಗುಹೆಗಳಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿದೆ. ಬನಶಂಕರಿ ದೇವಸ್ಥಾನವು ಮಾತಾ ಪಾರ್ವತಿಯ ಅವತಾರವಾದ ಬನಶಂಕರಿ ಅಮ್ಮನಿಗೆ ಸಮರ್ಪಿತವಾಗಿದೆ. ದೇವಾಲಯದ ದೇವತೆಯನ್ನು ಶಾಕಾಂಬರಿ ಅಥವಾ ವನಶಂಕರಿ ಅಥವಾ ಬನಶಂಕರಿ ಎಂದು ಕರೆಯಲಾಗುತ್ತದೆ. ಹೌದು, ಬನಶಂಕರಿ ಅಮ್ಮನ ದೇವಸ್ಥಾನವು ಕರ್ನಾಟಕದ ಪ್ರಸಿದ್ಧ ಹಿಂದೂ ದೇವಾಲಯಗಳಲ್ಲಿ ಒಂದಾಗಿದೆ. ಇಲ್ಲಿ ಲಕ್ಷಾಂತರ ಭಕ್ತರು ಬಂದು ತಮ್ಮ ಪ್ರಾರ್ಥನೆಗಳು, ಆಹಾರ ಪದಾರ್ಥಗಳು ಇತ್ಯಾದಿಗಳನ್ನು ದೇವಿಗೆ ಅರ್ಪಿಸುತ್ತಾರೆ. ರಾಹುಕಾಲದಲ್ಲಿ ದೇವತೆಗಳು ವಿಶೇಷ ಕಾರ್ಯಕ್ರಮಗಳನ್ನು ಮಾಡುತ್ತಾರೆ, ಏಕೆಂದರೆ ಭಕ್ತಾದಿಗಳು ಈ ವೇಳೆಯನ್ನು ಅಶುಭವೆಂದು ಪರಿಗಣಿಸುತ್ತಾರೆ. ಹೀಗಾಗಿ ಈ ವೇಳೆ ಪೂಜೆ ಮಾಡಿದಾಗ ತಾಯಿ ಬನಶಂಕರಿ ಅವರನ್ನು ಸದಾ ಕಾಪಾಡುತ್ತಾಳೆ ಎಂಬುದು ಇಲ್ಲಿನ ಭಕ್ತರ ಅಗಾಧವಾದ ನಂಬಿಕೆ. ಬನಶಂಕರಿ ದೇವಾಲಯವು ಸಾಕಷ್ಟು ತನ್ನದೇ ಆದ ಪೌರಾಣಿಕ ಪ್ರಸ್ತುತೆಯನ್ನು ಹೊಂದಿದೆ. ಸ್ಕಂದ ಪುರಾಣದ ಪ್ರಕಾರ ದೇವಿಯು ದುರ್ಗಾಮಾಸುರ ಎಂಬ ರಾಕ್ಷಸನನ್ನು ಈ ಸ್ಥಳದಲ್ಲಿ ಕೊಂದಳು. ಈ ದೇವಾಲಯವು ತಿಲಕಾರಣ್ಯ ಅರಣ್ಯದಲ್ಲಿ ನೆಲೆಗೊಂಡಿರುವುದರಿಂದ ದೇವಿಯನ್ನು ಸಾಮಾನ್ಯವಾಗಿ ಬನಶಂಕರಿ ಅಥವಾ ವನಶಂಕರಿ ಎಂದು ಕರೆಯಲಾಗುತ್ತದೆ. ಚಾಲುಕ್ಯರು ಬನಶಂಕರಿ ದೇವಿಯನ್ನು ಕುಲದೇವಿಯಾಗಿ ಪೂಜಿಸಿದರು ಎಂಬ ಪ್ರತೀತಿಯೂ ಕೂಡ ಇದೆ. ಬನಶಂಕರಿ ದೇವಿಯ ವಿಗ್ರಹವನ್ನು ಕಪ್ಪು ಕಲ್ಲಿನಿಂದ ಮಾಡಲಾಗಿದೆ. ಇಲ್ಲಿ ದೇವಿಯು ಸಿಂಹದ ಮೇಲೆ ಕುಳಿತು ರಾಕ್ಷಸನನ್ನು ಕಾಲ್ನಡಿಗೆಯಲ್ಲಿ ಹತಿಸುತ್ತಾಳೆ. ದೇವಿಯು ತ್ರಿಶೂಲ, ಡಮರುಗ, ಕಪಾಲ ಪಾತ್ರ, ಗಂಟಾ ವೇದ ಲಿಪಿಗಳು ಮತ್ತು ಖಡ್ಗ ಕೇತವನ್ನು ಒತ್ತ 8 ತೋಳುಗಳನ್ನು ಹೊಂದಿದ್ದಾಳೆ. ಪ್ರಸ್ತುತ ದೇವಾಲಯವು ಗಮನಾರ್ಹವಾಗಿ ಆಧುನೀಕರಣಗೊಂಡಿದೆ. ದೇವಾಲಯದ ಮುಂಭಾಗದಲ್ಲಿ ಹರಿದ್ರ ತೀರ್ಥ ಎಂದು ಕರೆಯಲ್ಪಡುವ ಒಂದು ದೊಡ್ಡ ಕೊಳವಿದೆ. ಇದು 3 ಬದಿಗಳಲ್ಲಿ ಕಲ್ಲಿನ ಮಂಟಪಗಳಿಂದ ಸುತ್ತುವರೆದಿದೆ. ಇನ್ನು ಸಾಮಾನ್ಯವಾಗಿ ಬನಶಂಕರಿ ದೇವಸ್ಥಾನ ಎಂದು ಕರೆಯಲ್ಪಡುವ ಈ ದೇವಸ್ಥಾನ ಬಾದಾಮಿಯಲ್ಲಿ ಇದೆ. ಈ ದೇವಸ್ಥಾನದ ರಚನೆಯು ಕೂಡ ಅತ್ಯಂತ ವೈಶಿಷ್ಟ್ಯತೆಯಿಂದ ಕೂಡಿದೆ. ಹೀಗಾಗಿ ನೋಡಲೇಬೇಕಾದ ಅತ್ಯಂತ ಹಳೆಯ ರಚನೆ ಕೂಡ ಆಗಿದೆ. ಈ ದೇವಸ್ಥಾನ ಸುಮಾರು 1400 ವರ್ಷಗಳಷ್ಟು ಹಳೆಯದು. ಪಾರ್ವತಿಗೆ ಸಮರ್ಪಿಸಲಾಗಿದೆ ಅಂತೆ. ಅಂದರೆ ಇಲ್ಲಿ ಮಹಾತಾಯಿ ಪಾರ್ವತಿ ದೇವಿಯು ವನಶಂಕರಿ ಅರಣ್ಯ ದೇವಿ ಮತ್ತು ದುರ್ಗೆಯ ಅರಣ್ಯ ಅವತಾರ ಎತ್ತಿರುತ್ತಾಳೆ ಎಂಬ ಪ್ರತೀತಿ ಇದೆ. ಈ ಹಿಂದೆ ಇಲ್ಲಿ ಸುತ್ತಲಿನ ಕಾಡು ಎಲ್ಲರಿಗೂ ತರಕಾರಿಗಳನ್ನು ಒದಗಿಸುತ್ತಿತ್ತು. ಆದ್ದರಿಂದ ಶಾಕಾಂಬರಿ ಎಂದು ಹೆಸರು. ತರಕಾರಿ ದೇವತೆ ಅಥವಾ ಶ್ರೀ ಶಾಕಾಂಬರಿ ಶಕ್ತಿಪೀಠ ದೀಪಸ್ತಂಭವು ನಿಮಗೆ ಕೇರಳದ ದೇವಾಲಯಗಳನ್ನು ನೆನಪಿಸುತ್ತದೆ. ಈ ಬಾದಾಮಿ ದೇವಾಲಯಗಳಲ್ಲಿ ಮಾತ್ರ ವಿಗ್ರಹವಿದೆ, ಆದರೆ ಪ್ರತಿಯೊಂದು ತನ್ನದೇ ಆದ ಕತೆ ಮತ್ತು ಇತಿಹಾಸವನ್ನು ಹೇಳುತ್ತದೆ. ಬನಶಂಕರಿ ದೇವಾಲಯವು ಚಾಲುಕ್ಯರ ಐತಿಹಾಸಿಕ ರಾಜಧಾನಿ ಬಾದಾಮಿಯಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವ ಕರ್ನಾಟಕ ರಾಜ್ಯದ ಚೋಳ ಚಿಗುಡ್ನಲ್ಲಿದೆ. ಬನಶಂಕರಿ ಶಾಕಾಂಬರಿ ದೇವತೆ ಪಾರ್ವತಿ ದೇವಿಯ ಒಂದು ರೂಪವಾಗಿದೆ. ದೇವಾಲಯವು ಸಾಕಷ್ಟು ಹಳೆಯದು ಕೂಡ ಆಗಿದೆ ಮತ್ತು ಮೂಲ ರಚನೆಯು ಕಲ್ಯಾಣದ ಚಾಲುಕ್ಯರಿಂದ ನಿರ್ಮಿಸಲ್ಪಟ್ಟಿದೆ ಎಂದು ಹೇಳಲಾಗುತ್ತದೆ. ಅಸ್ತಿತ್ವದಲ್ಲಿರುವ ದೇವಾಲಯವನ್ನು 17ನೇ ಶತಮಾನದಲ್ಲಿ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದೊಂದಿಗೆ ನಿರ್ಮಿಸಲಾಗಿದೆ. ಪ್ರತಿ ವರ್ಷ ಬನಶಂಕರಿ ದೇವಿ ಜಾತ್ರೆ ಬರುವುದು ಪುಷ್ಯ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ದಿನದಂದು. ಬನಶಂಕರಿ ಜಾತ್ರೆ ಅದ್ದೂರಿಯಾಗಿ ನಡೆಯುತ್ತದೆ. ಉತ್ತರ ಕರ್ನಾಟಕದಲ್ಲಿ ನಡೆಯುವ ಜಾತ್ರೆಗಳಲ್ಲಿ ಅತಿ ದೊಡ್ಡ ಜಾತ್ರೆ ಎಂದರೆ ಬಾದಾಮಿಯ ಬನಶಂಕರಿ ದೇವಿ ಜಾತ್ರೆ. ಕಾರಣ, ಈ ಜಾತ್ರೆ 1 ತಿಂಗಳ ಕಾಲ ನಡೆಯುತ್ತದೆ. ಬನದ ಹುಣ್ಣಿಮೆಯ ನವರಾತ್ರಿಯು ಪುಷ್ಯ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ದಿನದಂದು ಪ್ರಾರಂಭವಾಗುವುದು. ಅಷ್ಟಮಿ ದಿನದಂದು ಅಷ್ಟಭುಜಗಳಾದ ಅಷ್ಟಸಿದ್ಧಿಯನ್ನು ಕೊಡುವ ದೇವಿಯನ್ನು ಭಕ್ತಿಯಿಂದ ವೈದಿಕ ಮಂತ್ರಗಳಿಂದ ಪೂಜಿಸುವರು. ಆ ದಿನ ಘಟಸ್ಥಾಪನೆಯನ್ನು ಮಾಡುವರು. ನವಮಿಯ ದಿನದಂದು 9 ಕೋಟಿ ಸಖಿಯರಿಂದ ಕೂಡಿದ ನವದುರ್ಗಾ ಸ್ವರೂಪಳಾದ ನವರತ್ನ ಭರಿತ ಭೂಷಿತಳಾದ ದೇವಿಯನ್ನು ಪೂಜಿಸುವರು. ನವರಾತ್ರಿಯ ದಿನದಂದು ಅಮ್ಮನವರನ್ನು ಶ್ರದ್ಧೆಯಿಂದ 9 ದಿನಗಳ ಕಾಲ ಪೂಜೆ ಮಾಡಿದರೆ ನಿಮಗೆ ನವಗ್ರಹಗಳ ಅನುಗ್ರಹವಾಗಿ ನಿಮ್ಮೆಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ದೊಡ್ಡ ನಂಬಿಕೆ ಈ ತಾಯಿಯ ಭಕ್ತರದ್ದು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.